ವರದಿ ಓದುವೆನು. ಸ್ವಸ್ತಿ ಶ್ರೀ ಚಿರಂಜೀವಿ ವೀರಗುಪ್ತನಿಗೆ ಮಾತುಡನು ಉತ್ತರೋತ್ತರ ಬಯಸುತ್ತ ಕಳುಹಿದ ಉತ್ಸವದ ಆಮಂತ್ರಣ ಆಮಂತ್ರಣ ಚೈತ್ರ ಶುದ್ಧದ ಪಂಚಮೇ ದಿನ ಎನ್ನಯ ಪುತ್ರಯೋಗಿ ಅರತಿಯ ಪೃಥ್ವೀಶ ಶಶಿಪಾಲ ಇತ್ತು ಲಗ್ನ ಗೈವೆ ಚಿತ್ತೈಸಬೇಕು. ಚಿತ್ತಶೇನು ಸ್ವಸ್ತಿಶ್ರೀ ಸ್ವಾಮಿ ಸ್ವಸ್ತಿಶ್ರೀ ಅಂದ್ರೆ ಏನು ಸ್ವಾಮಿ? ಸ್ವಸ್ತಿಶ್ರೀ ಅಂದ್ರೆ ಸ್ವಸ್ತಿಶ್ರೀ ಸ್ವಸ್ತಿಶ್ರೀ ಅಂದ್ರೆ ಸ್ವಸ್ತಿಶ್ರೀ ಸ್ವಾಮಿ ನೀವೇನ ಸ್ವಸ್ತಿಶ್ರೀ ಅಂದ್ರೆ ಸ್ವಸ್ತಿಶ್ರೀ ಸ್ವಸ್ತಿಶ್ರೀ ಅಂದ್ರೆ ನಿಮ್ಮ ಹತ್ರ ಮಾತಾಡೋದೇ ತಪ್ಪು. ಬೋರ್ ಹೇಳ್ರು ಬೋರ್ ಹೇಳ್ರು ನೀವು. ಅದ್ರ ಅರ್ಥ ಹೀಗೆ ಸ್ವಸ್ತಿಶ್ರೀ ಅಶುಭ ಅಶುಭ ಅಲ್ಲ ಶುಭಲೇಖನ ಶುಭಲೇಖನ ಎಂಬುದು ಮೊದಲು ಗೊತ್ತಾಯ್ತು. ತದನಂತರದಲ್ಲಿ ಏನು ಬರೆದಿರುವರು ಪೃಥ್ವಿಯಲ್ಲ ಪ್ರಖ್ಯಾತವಾದಂತ ಅಮರಪುರಿಯ ಅಜಿತ ಸೇನ ಮಹಾರಾಜನು ಪೃಥ್ವಿಯಲ್ಲಿ ಪ್ರಖ್ಯಾತವಾದಂತ ಗುರ್ಜರಾಧಿಪತಿ ಧೀರರಲ್ಲಿ ಧೀರರು ಶಿವರಲ್ಲಿ ಶಿವರನು ಗಣ್ಯರಲ್ಲಿ ಗಣ್ಯನು ಖ್ಯಾತರಲ್ಲಿ ಖ್ಯಾತನು ಆದಂತ ವೀರ್ಯಗುಪ್ತ ಮಹಾರಾಜನಿಗೆ ಉತ್ತರ ಕ್ರಿಯೆಯನ್ನು ಬಯಸುತ್ತಿರುವೆ. ಏನ ಜೀವಂತ ಪಿಂಡ ತಿನ್ನು ಅಂದ ಉತ್ತರ ಕ್ರಿಯೆ ಅಲ್ವ ಉತ್ತರೋತ್ತರ ಉತ್ತರ ಕ್ರಿಯೆ. ನೀವು ಹೆಡ್ರ ಅಂದ್ರೆ ನಿಮ್ಗೆ ಒಂದೊಂದು ಪಕ್ಕನ ಗೊತ್ತಾಗ್ಬಿಡ್ತದೆ ಒಂದೊಂದು ಗೊತ್ತಾಗುತ್ತೆ ಇನ್ನೊಂದು ಯಾವ್ದು ಹೇಳ್ಬಿಡ್ತೀರಿ ಅಲ್ಲ. ಹೌದು ಉತ್ತರ ಹತ್ರ ನಂತರದಲ್ಲಿ ಏನು ಬರೀತಾರೆ ಬರುವ ಚೈತ್ರದ ಶುದ್ಧ ಪಂಚಮಿಯ ದಿನದಂದು ಎಲ್ಲಯ ಪುತ್ರಿಯಾಗಿ ಆರತಿಯ ಸದರದಿ ಮದುವೆಯನ್ನು ಮಾಡುವೆನು ಯಾರಿಗೆ ಕೊಡುವುದು ಮದುವೆ ಗುರ್ಜರಾಧಿಪತಿ ವೀರಗುಪ್ತ ಮಹಾರಾಜರಿಗೆ. ವೀರಗುಪ್ತನಿಗೆ ಮದುವೆಯನ್ನು ಮಾಡುವೆನು ಎನ್ನುತ್ತ ಮರೆದಿರುವನು. ಹೌದು ಸ್ವಾಮಿ ಸರಿ ಓದಿ ಸರಿ ಓದ್ತೇನೆ ಪಂಚಮಿ ದಿನದೊಂದು ಮದುವೆ ವೀರಯುಕ್ತ ಮಾರ ಬಜ್ಜ ಮಾಡುತ್ತೇನೆ ವೀರಯುಕ್ತ ಸುದ್ದಿ ಸಿಗಿಲ್ವಲ್ಲ ಗುಜರಾತ್ ಕಾಮರೂಪದ ಸರಿ ಶಶಿಪಾಲ್ನೆ ಕೊಟ್ಟು ಮದುವೆ ಅದಕ್ಕಿಂತ ಅಲ್ಲಲ್ಲ ನನ್ನ ಹೆಂಡತಿ ಮತ್ತೊಬ್ಬ ಬರ್ತೀವಿ ಹೋಗ್ತಾಳಂತೆ ಸ್ವಾಮಿ ಮತ್ತೆ ತಪ್ಪಿಸ್ಬೇಕು ಸುಬ್ಬ ಹೇಳಿ ನಾ ಹೆಡ್ಡ